नमस्कार एल्लरिगू ई वीडियोदल्ली ग्रहज्योति स्कीमिगे अथवा ग्रहज्योति योजनेगे हेगे नीवु आन्लैन्नल्लि अप्लिकेशन अन्नु सब्मिट माडबहुदु अन्नोदन्न तिळिसिकोड्ता इदीनि इदन्न नीवु निम्म मोबाइलल्लू कूड माडबहुदु अथवा निम्म हत्र ल्यापटाप इदे अथवा कंप्यूटर इदे अंत हेळिद्रे अल्लू कूड तुंबाने ईजियागि नीवु फार्म अन्नु सब्मिट माडबहुदागिदे सो बन्नि हागाद्रे ई ओंदु वीडियोदल्लि इदे विषयद बग्गे संपूर्णवाद माहितिन तिळिसिकोड्ता इदीनि वीडियोन मिस् माडदे पूर्तियागि नोडि हागेने इदे रीति हेच्चिन यूस्फुल वीडियोस्गळिगागि चानल अन्नु ईगलेने सब्स्क्राइब माड्कोंडु ಸಪೋರ್ಟ್ ಮಾಡಿ ಸೊ ಇವಾಗ ಡೈರೆಕ್ಟ್ ಆಗಿ ವಿಷಯನ ಶುರು ಮಾಡೋದಾದರೆ ಮೊಬೈಲಲ್ಲಿ ನೀವು ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಅಲ್ಲಿ ಸೇವಾ ಸಿಂಧು ಪೋರ್ಟಲ್ ಅಂತ ಸರ್ಚ್ ಮಾಡಿ ಆವಾಗ ನಿಮಗೆ ಈ ರೀತಿಯಾಗಿ ಒಂದು ವೆಬ್ಸೈಟ್ ಸಿಗುತ್ತೆ ನೋಡ್ತಾ ಇರಬಹುದು ಈ ಒಂದು ವೆಬ್ಸೈಟಲ್ಲಿ ಮೇಲ್ಗಡೆ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಅಂತ ಇರುತ್ತೆ ಅಲ್ಲಿ ನೀವು ಸೇವಾ ಸಿಂಧು ಜಿ ಎಸ್ ಅಂತ ಆ್ಯಡ್ ಮಾಡಬೇಕು ಸೊ ಆ್ಯಡ್ ಮಾಡಿ ನೀವು ಸರ್ಚ್ ಕೊಟ್ಟರೆ ಅವಾಗ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಇದು ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಸೇವಾ ಸಿಂಧು ಪೋರ್ಟಲನ್ನೇ ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ಇದೆ ನೋಡಿ ಇಂಗ್ಲೀಷ್ ಹಾಗೆಯೇ ಕನ್ನಡ ಅಂತ ಇದೆ ಕನ್ನಡ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಬ್ಯಾನರ್ ಬರುತ್ತೆ ಗೃಹಜ್ಯೋತಿ ಯೋಜನೆಯು ಈಗ ಪ್ರಾರಂಭವಾಗಿದೆ ಕೆಳಗಿನ ಲಿಂಕ್ ಬಳಸಿ ನೀವು ಅರ್ಜಿ ಸಲ್ಲಿಸಬಹುದು ಅಂತ ಇದೆ ಹಾಗೆಯೇ ಇಲ್ಲಿ ಒಂದು ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಈ ಒಂದು ಅಡ್ರೆಸ್ಸನ್ನು ನೀವು ನಿಮ್ಮ ಅಡ್ರೆಸ್ ಬಾರಲ್ಲಿ ಸರ್ಚ್ ಮಾಡಬೇಕಾಗಿರುತ್ತೆ ತುಂಬಾ ಸಿಂಪಲ್ ಅಂತ ಹೇಳಿದ್ರೆ ಇವಾಗ ನೀವು ಓಪನ್ ಮಾಡ್ಕೊಂಡಿರುವಂತಹ ವೆಬ್ಸೈಟಲ್ಲೇ ಸೇವಾ ಸಿಂಧು ಅಂತ ಇದೆ ನೋಡಿ ಅಲ್ಲಿ ಜಿ ಎಸ್ ಅಂತ ಆ್ಯಡ್ ಮಾಡಿದರೆ ಆಯಿತು ಈ ರೀತಿಯಾಗಿ ನಿಮಗೆ ನೆಕ್ಸ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಇವಾಗ ನಾನು ವೆಬ್ಸೈಟನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರಬಹುದು ಆವಾಗ ಈ ರೀತಿಯಾಗಿ ನಿಮಗೆ ಒಂದು ಪೇಜ್ ಬರುತ್ತೆ ಸೊ ಇಲ್ಲಿ ನಾಲ್ಕು ಆಪ್ಷನ್ಗಳು ತೋರಿಸ್ತಾ ಇದ್ದಾವೆ ಗೃಹಲಕ್ಷ್ಮಿ ಅಂತ ಇದೆ ಗೃಹಜ್ಯೋತಿ ಅಂತ ಇದೆ ಶಕ್ತಿ ಅಂತ ಇದೆ ಹಾಗೆಯೇ ಯುವ ನಿಧಿ ಅಂತ ಇರುವಂಥದ್ದು ಇದರಲ್ಲಿ ಈಗಾಗಲೇ ಗೃಹಜ್ಯೋತಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೇಲ್ಗಡೆ ಹಾಗೆಯೇ ನೋಂದಣಿ ಪ್ರಕ್ರಿಯೆಯು ಜೂನ್ 18ರಿಂದ ಪ್ರಾರಂಭವಾಗಲಿದೆ ಅಂತ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ನೋಂದಣಿ ಪ್ರಕ್ರಿಯೆ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ ಅಂತ ಕೊಟ್ಟಿದ್ದಾರೆ ಶಕ್ತಿ ಹಾಗೆಯೇ ಯುವ ನಿಧಿ ಕೂಡ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ ಅಂತ ಮೆನ್ಷನ್ ಮಾಡಿದ್ದಾರೆ ನೀವಿಲ್ಲಿ ನೋಡ್ತಾ ಇರಬಹುದು ಸೊ ಇವಾಗ ನಮಗೆ ಬೇಕಾಗಿರೋದು ಗೃಹಜ್ಯೋತಿ ಸೊ ಹೀಗಾಗಿಯೇ ನಾವು ಈ ಒಂದು ಸೆಕೆಂಡ್ ಆಪ್ಷನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೆಯೇ ನಿಮಗೆ ನೆಕ್ಸ್ಟ್ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇದನ್ನು ನೀವು ನಿಮ್ಮ ಮೊಬೈಲಲ್ಲೂ ಕೂಡ ಮಾಡಬಹುದು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಮೊಬೈಲಲ್ಲಾಗಿದ್ದರೆ ಕ್ರೋಮ್ ಬ್ರೌಸರಲ್ಲಿ ಡೆಸ್ಕ್ಟಾಪ್ ಸೈಟನ್ನು ಓಪನ್ ಮಾಡಿಕೊಂಡ್ರೆ ಆಯಿತು ಸೊ ಆವಾಗ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ನೋಡಲಿಕ್ಕೆ ಸಿಗುತ್ತೆ ಸೊ ಈ ಪೇಜಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೀವು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಫಿಲ್ ಮಾಡಬೇಕಾಗಿರುತ್ತೆ ಇಲ್ಲಿ ಕನ್ನಡ ಹಾಗೆಯೇ ಇಂಗ್ಲೀಷ್ ಎರಡು ಆಪ್ಷನ್ ಕೂಡ ಇರುವಂಥದ್ದು ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಓದಲಿಕ್ಕೆ ಈಸಿ ಆಗುತ್ತೋ ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು ಇವಾಗ ನಾನು ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ಸೊ ಕನ್ನಡ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಮೊದಲನೇದಾಗಿ ಎಸ್ಕಾಮ್ ಹೆಸರು ಅಂತ ಬರ್ತಾ ಇದೆ ಅದ್ರ ಮುಂದಗಡೆ ಪ್ಲೀಸ್ ಸೆಲೆಕ್ಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮದು ಹೆಸ್ಕಾಮೋ ಅಥವಾ ಬೆಸ್ಕಾಮೋ ಅಥವಾ ಬೇರೆ ಯಾವುದಾದ್ರೂ ಆಗಿದ್ದರೆ ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹೆಸ್ಕಾಮ್ ಅಂತ ಹೇಳಿದ್ರೆ ಹುಬ್ಬಳ್ಳಿ ಬೆಸ್ಕಾಮ್ ಅಂತ ಹೇಳಿದ್ರೆ ಬೆಂಗಳೂರು ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಆಪ್ಷನ್ಸ್ಗಳಿದ್ದಾವೆ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಅಕೌಂಟ್ ಐ ಡಿ ಅಂತ ಇರುವಂಥದ್ದು ಅಥವಾ ಖಾತೆ ಸಂಖ್ಯೆ ಅಂತ ಬರುತ್ತೆ ಕನ್ನಡದಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಖಾತೆ ಸಂಖ್ಯೆ ಅಂತ ಬರುತ್ತೆ ಖಾತೆ ಸಂಖ್ಯೆನ ಅಲ್ಲಿ ಮೆನ್ಷನ್ ಮಾಡಿ ಹಾಗೆಯೇ ಖಾತೆದಾರರ ಹೆಸರು ನಿಮ್ಮ ಕರೆಂಟ್ ಬಿಲ್ಲನ್ನು ನೀವು ಚೆಕ್ ಮಾಡಿ ಅಲ್ಲಿ ನಿಮ್ಮ ಹೆಸರು ಯಾವ ರೀತಿಯಾಗಿ ಮೆನ್ಷನ್ ಆಗಿರೋ ಈ ರೀತಿಯಾಗಿ ಇಲ್ಲಿ ಎಂಟರ್ ಮಾಡಬೇಕು ನೀವು ನಂತರ ಖಾತೆದಾರರ ವಿಳಾಸ ಅಂತ ಇರುವಂಥದ್ದು ಸರಿಯಾದ ಅಡ್ರೆಸ್ಸನ್ನು ಇಲ್ಲಿ ಎಂಟ್ರಿ ಮಾಡಿ ನಂತರ ಬಳಕೆದಾರರ ವಿಧ ಅಂತ ಇದೆ ಇಲ್ಲಿ ಮಾಲೀಕರು ಅಥವಾ ಬಾಡಿಗೆದಾರರು ಅಂತ ಇರುತ್ತೆ ಸ್ವಂತ ಮನೆಯಾಗಿದ್ದರೆ ಮಾಲೀಕರು ಅಂತ ಆ್ಯಡ್ ಮಾಡಿ ಅಥವಾ ಬಾಡಿಗೆ ಮನೆಯಲ್ಲಿದ್ದರೆ ಬಾಡಿಗೆದಾರರು ಅಂತ ನೀವು ಇಲ್ಲಿ ಆ್ಯಡ್ ಮಾಡಬೇಕು ನಂತರ ನಿಮ್ಮ ಆಧಾರ್ ಸಂಖ್ಯೆಯನ್ನು ಆ್ಯಡ್ ಮಾಡಬೇಕು ಸೊ ಈ ಒಂದು ಎಸ್ಕಾಮ್ ಸಂಖ್ಯೆ ಏನಿದೆ ಅಥವಾ ಎಸ್ಕಾಮ್ ಖಾತೆಯ ಸಂಖ್ಯೆ ಏನಿದೆ ಅದು ಯಾರ ಹೆಸರಿನಲ್ಲಿದೆಯೋ ಅವರ ಆಧಾರ್ ಸಂಖ್ಯೆಯನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗಿರೋದು ಸರಿಯಾಗಿ ನೆನಪಿಟ್ಕೊಂಡಿರಿ ಹಾಗೆಯೇ ಅರ್ಜಿದಾರರ ಹೆಸರನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕು ಹಾಗೆಯೇ ಮೊಬೈಲ್ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ ಇದಾದಮೇಲೆ ಇಲ್ಲಿ ಒಂದು ಡಿಕ್ಲರೇಷನ್ ಫಾರ್ಮ್ ಇರುತ್ತೆ ಸೊ ಅಲ್ಲಿ ನೀವು ಜಸ್ಟ್ ಟಿಕ್ ಮಾಡಿದರೆ ಆಯಿತು ನೆಕ್ಸ್ಟ್ ಒಂದು ಕ್ಯಾಪ್ಷನ್ನ ಕೊಡ್ತಾರೆ ಏನಿಲ್ಲ ಒಂದು ಸಿಂಪಲ್ ಆಗಿ ಒಂದು ನಂಬರೋ ಅಥವಾ ಒಂದೆರಡು ಲೆಟರ್ಸ್ ಏನೋ ಕೊಟ್ಟಿರ್ತಾರೆ ಅದನ್ನು ನೀವು ಅಲ್ಲಿ ಎಂಟ್ರಿ ಮಾಡಿದರೆ ಆಯಿತು ಸ್ಪೇಸ್ ಕೊಟ್ಟಿರ್ತಾರೆ ಅದಕ್ಕೋಸ್ಕರ ನಿಮಗೆ ಆ ಸ್ಪೇಸಲ್ಲಿ ಎಂಟ್ರಿ ಮಾಡಿದರೆ ಆಯಿತು ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಫಾರ್ಮನ್ನು ನೀವು ಸಬ್ಮಿಟ್ ಮಾಡಿದ ರೀತಿ ಆಗುತ್ತೆ ಸೊ ಇಷ್ಟೇ ತುಂಬಾ ಸಿಂಪಲ್ ಆಗಿ ನೀವು ಇಲ್ಲಿ ಅರ್ಜಿನ ಫಿಲ್ ಮಾಡಬಹುದಾಗಿದೆ ಆದರೆ ಇದಕ್ಕೋಸ್ಕರ ಒಂದೇ ಒಂದು ಕಂಡೀಷನ್ ಇರುವಂಥದ್ದು ಅದೇನಪ್ಪ ಅಂತ ಹೇಳಿದ್ರೆ ಇಲ್ಲಿಯ ತನಕ ನಿಮ್ಮ ಹಳೆಯ ಬಿಲ್ಲನ್ನೆಲ್ಲ ನೀವು ತುಂಬ ಆಗಿರಬೇಕು ಎಲ್ಲ ಬಿಲ್ ಕೂಡ ಕ್ಲಿಯರ್ ಆಗಿದ್ದರೆ ಮಾತ್ರನೇ ಈ ಒಂದು ಫಾರ್ಮನ್ನು ಫಿಲ್ ಮಾಡಲಿಕ್ಕೆ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಫಿಲ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹೀಗಾಗಿಯೇ ಈಗಾಗಲೇ ಬಾಕಿ ಇರುವಂತಹ ಎಲ್ಲ ಹಣವನ್ನು ಕ್ಲಿಯರ್ ಮಾಡಿಟ್ಕೊಂಡಿರಿ ನಂತರ ನೀವು ಈ ಒಂದು ಫಾರ್ಮನ್ನು ತುಂಬಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್